ಆರೋಗ್ಯಕ್ಕಾಗಿ ಹೋಗಿ ಕ್ಯಾನ್ಸರ್ ರೋಗದ ನಿಯಂತ್ರಣಕ್ಕೆ ಸಂಶೋಧನೆ ಮಾಡಿರುವ ವಂಡರ್ ಬಾಯ್ ಹಾಗೂ ಪ್ರಸಿದ್ಧ ವಿಜ್ಞಾನಿ ಡಾಕ್ಟರ್ ನಾರಾಯಣ್ ಸದಾಶಿವ್ ಹೊಸಮನಿಯವರ ರೋಚಕ ಕಥೆ. ಈ ಕಲಿಕೆ ಅನ್ನೋದು ನಿರಂತರವಾಗಿರಬೇಕು ಅಲ್ವಾ ಸ್ನೇಹಿತರೆ? ಮನುಷ್ಯ ಜೀವನ ಪೂರ್ತಿ ಒಂದಲ್ಲ ಒಂದು ವಿಷಯವನ್ನ ಕಲಿತಾನೆ ಇರ್ತಾನೆ, ಕಲಿಬೇಕು ಕೂಡ. ಇಂದು ವಿಜ್ಞಾನ ನಮ್ಮೆಲ್ಲರ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಅಲ್ವಾ? ವಿಶೇಷವಾದ ಜ್ಞಾನವೇ ಈ ವಿಜ್ಞಾನ ಅಂತ ಹೇಳ್ತೇವೆ. ಆದ್ರೆ ನಾವೆಲ್ಲರೂ ಶಾಲಾ ಹಂತಗಳಲ್ಲಿ ವಿಜ್ಞಾನದ ಬಗ್ಗೆ ಅಂದ್ರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರವನ್ನ ಓದಿರ್ತೇವೆ. ವಿಜ್ಞಾನದಲ್ಲಿ ಅದೆಷ್ಟೋ ರೋಚಕ ಸಂಗತಿಗಳು ಕೂಡ ನಮ್ಮ ಆಸಕ್ತಿಯನ್ನ ಕೆರಳಿಸ್ತವೆ ಅಲ್ವಾ? ಯಾರು, ಇದು ಹೇಗೆ, ಏಕೆ, ಎಲ್ಲಿ ಅಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕಲು ಪ್ರಯತ್ನಿಸ್ತಾರಲ್ಲ ಅಥವಾ ಸಂಶೋಧನಾ ಪ್ರವೃತ್ತಿಯನ್ನ ಹೊಂದಿರ್ತಾರಲ್ಲ, ಅವರೇ ಮುಂದೆ ವಿಜ್ಞಾನಿಗಳಾಗ್ತಾರೆ. ಈಗ ಯಾರಿಗೆ ಆಗ್ಲಿ ಯಾವಾಗ, ಏಕೆ, ಹೇಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಹುಟ್ಟತ್ತೆ ಅಂತ ಹೇಳಕ್ಕೆ ಆಗಲ್ಲ. ನಮ್ಮ ಇಂದಿನ ಈ ಆಫ್ಬಿಟ್ ಕಾರ್ಯಕ್ರಮದ ವಿಶೇಷ ವ್ಯಕ್ತಿಯ ಕಥೆ ಕೂಡ ಹೀಗೆ ಇದೆ. ಇವರು ಗೋಕರ್ಣದವರು. ಗೋಕರ್ಣದ ಸಂಪ್ರದಾಯಸ್ಥ ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ಇವರು ಚಿಕ್ಕಂದಿನಿಂದಲೇ ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನ ಇಟ್ಕೊಂಡವರು. ಅದಕ್ಕೋಸ್ಕರ ತಮ್ಮ ಕನಸನ್ನ ನನಸಾಗಿಸಿಕೊಳ್ಳಲು ಬಡತನದಲ್ಲಿಯೇ ಚೆನ್ನಾಗಿ ಓದ್ತಾರೆ. ಬಡತನದಲ್ಲಿಯೇ ಓದಿ ವಿದ್ಯಾವಂತರಾಗಿ ಇಂದು ತಾವು ಬಯಸಿದಂತಹ ವಿಜ್ಞಾನಿಯಾಗಿದ್ದಾರೆ. ಅವರೇ ಡಾಕ್ಟರ್ ನಾರಾಯಣ ಸದಾಶಿವ ಹೊಸ್ಮನೆ, ವಿಶ್ವ ಪ್ರಸಿದ್ಧ ಕ್ಯಾನ್ಸರ್ ಸಂಶೋಧಕರು. ಅವರಿಗೆ ಚಿಕ್ಕಂದಿನಿಂದ ಈ ವಿಜ್ಞಾನದ ಬಗ್ಗೆ ಆಸಕ್ತಿ ಇತ್ತಲ್ಲ, ಆಸಕ್ತಿಯೇ ಈಗ ಅವರನ್ನು ಗೋಕರ್ಣ ಎನ್ನುವ ಪುಟ್ಟ ಹಳ್ಳಿಯಿಂದ ಅಮೆರಿಕದವರೆಗೆ ಕೊಂಡೊಯ್ದಿದೆ. ನಮ್ಮ ಆಫ್ಬಿಟ್ ತಂಡ ಅವರನ್ನು ನೇರವಾಗಿ ಸಂದರ್ಶನ ಮಾಡಲು ಸಾಧ್ಯವಾಗದಿದ್ದರೂ ದೂರವಾಣಿ ಕರೆ ಮಾಡಿ ಅವರ ಬದುಕಿನ ಚಿತ್ರಣವನ್ನ ನಿಮ್ಮ ಮುಂದೆ ಇರಿಸಲು ಪ್ರಯತ್ನಿಸಿದ್ದಾರೆ. ಅವರು ಕೂಡ ಬಹಳ ಖುಷಿಯಿಂದ ತಮ್ಮ ಜೀವನದ ಕಥೆಯನ್ನ, ನಡೆದು ಬಂದ ದಾರಿಯನ್ನ ನಮ್ಮ ಮುಂದಿಟ್ಟಿದ್ದಾರೆ. ಇವರೇ ಇಂದಿನ ನಮ್ಮ ಆಫ್ಬಿಟ್ ಕಾರ್ಯಕ್ರಮದ ವಂಡರ್ ಬಾಯ್. ಗೋಕರ್ಣದಲ್ಲಿ ಆವಾಗಿದ್ದಾಗ ಈ ಮನೆ ಪರಿಸ್ಥಿತಿ ತುಂಬಾ ಕಷ್ಟ. ನಮ್ಮ ತಾಯಿಯವರು ಅಕ್ಕಪಕ್ಕದ ಮನೆಯಲ್ಲಿ ಅಡಿಗೆ ಮಾಡಿ ಅದು ಅವರು ಬಿಟ್ಟಿದ್ದ ಇದಿರುತ್ತಲ್ವಾ ಆಹಾರ, ಅದನ್ನ ನಿಮ್ ಮನೆ ತಗೊಂಡೋಗಿ ಅಂತ ಕೊಡ್ತಾ ಇದ್ರು ನಮ್ ತಾಯಿಗೆ. ನಮ್ ತಾಯಿ ದುಡ್ಡು ಸಿಗ್ತಾ ಇರ್ಲಿಲ್ಲ, ಆದ್ರೆ ಅವ್ರ ಮನೆ ಒಳಗೆ ಎಕ್ಸ್ಟ್ರಾ ಇರತ್ತಲ್ವಾ ಬಿಟ್ಟಿದ್ದು, ಅದನ್ನ ಮನೆ ತಕೊಂಡ್ಬರ್ತಾ ಇದ್ರು. ಆದ್ರೆ ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಎರಡು ಮೂರು ಮನೆ ಅಂತ ಹೇಳಿದಾಗ ಏನಾಗತ್ತೆ ಕೇಳಿದ್ರೆ, ಅದನ್ನ ಸೀದಾ ಮನೆ ತರ್ಲಿಕ್ಕಾಗೋದಿಲ್ವಲ್ಲ, ಅವ್ರು ತಮ್ ಜೊತೆಗೆ ತಗೊಂಡೋಗಿ ಇನ್ನೊಂದ್ ಮಲ್ಲಿಟ್ಟು ಅದಾದ ನಂತರ ಮತ್ತೊಂದ್ ಮಲ್ಲಿಟ್ಟು ಮತ್ತೆ ಮನೆ ಬರುವವರು. ಮನೆ ಬರುವಾಗ 8 ಗಂಟೆ ಆಗಿರುತ್ತೆ. ಅಷ್ಟೇ ಅಲ್ರಿ, ಗೋಕರ್ಣದಲ್ಲಿ ಯಾವಾಗೂ ಟೆಂಪರೇಚರ್ ಅಂತ ಹೇಳಿದಾಗ 120 degrees ಫ್ಯಾರನ್ ಆಯ್ತ್, ಅಂದ್ರೆ ನಾವ್ ಹೇಳೋದು 50 degrees centigrade. ಹಾಗಿದ್ದಾಗ ಏನಾಗುತ್ತೆ ಕೇಳಿದ್ರೆ, ಎಲ್ಲ ಅನ್ನ ಅಥವಾ ಹುಳಿ ಅವೆಲ್ಲ ಹರಸೋಗ್ಬಿಡುತ್ತೆ. ಹರಸದಾಗ ಅದೇನಾಗತ್ತೆ ಕೇಳಿದ್ರೆ, ಲೋಳೆ ಆಗತ್ತೆ, ಹುಳಿ ಬರತ್ತೆ ಅದಕ್ಕೆ ರುಚಿ ಅಲ್ವಾ. ಆದ್ರೆ ನಮಗೆ ಮನೆಗೆ ಬಂದ್ರು ನಮ್ ತಾಯಿ ಬರೋಸೋ ಪ್ಲೇಟ್ ಅಲ್ವಾ ತಗೊಂಡ್ಬಂದು, ಹೀಗಾಗಿ ನಾವೇನ್ ಮಾಡ್ತಾ ಇದ್ವಿ, ಲೈಬ್ರರಿಗೆ ಹೋಗ್ತಾ ಇದ್ದೆ. ಲೈಬ್ರರಿ ಒಳಗೆ ಅವಾಗ್ಲೂ ನಾನು ಯಾವಾಗ್ಲೂ ಪುಸ್ತಕ ಓದೋದು, ಅದೊಳಗೆ ಸೈನ್ಸ್ ಅಂದ್ರೆ ನಂಗೆ ಮೊದ್ಲಿಂದ ಅದೇನೋ ಮೊದ್ಲೇ, ಯಾಕಂದ್ರೆ ಗೋಕರ್ಣದಲ್ಲಿ ಕೂತಾಗ ರಾತ್ರಿ ನಾವು ಮಲ್ಕೊಳ್ಳಿಕ್ ಸಮುದ್ರದ ಬೇಲೆ ಮೇಲೆ ಹೋಗೋದು. ಸಮುದ್ರದ ಬೇಲೆ ಮೇಲೆ ಹೋದಾಗ ಅಲ್ಲಿ ಮಲ್ಕೊಂಡಾಗ ಒಂದ್ ಚಾಪೆ ಹಾಕೊಂಡು ಉಸುಕಿನಿಂದ ಒಂದು ಬೆಡ್ ಮಾಡ್ಕೊಂಡು ಮೇಲೆ ನೋಡಿದಾಗ ಆಕಾಶದಲ್ಲೆಲ್ಲ ಸ್ಟಾರ್ಗಳು ಕಾಣುತ್ತೆ ಅಲ್ವಾ, ನಕ್ಷತ್ರಗಳು. ಆ ನಕ್ಷತ್ರಗಳನ್ನ ನೋಡಿದಾಗ ಒಂಥರ ನಮ್ಮ ಮೈಂಡ್ ಇರತ್ತಲ್ವಾ, ನಮ್ದು ಮಿದುಳು ನಮ್ಮನ್ನ ಮೀರಿಸಿ ಯಾವುದೋ ಇನ್ನೊಂದು ಜಗತ್ತಿ ಕರ್ಕೊಂಡು ಹೋಗುತ್ತೆ. ಹಾಗಿದ್ದಾಗ ವಿಜ್ಞಾನಗಳಲ್ಲಿ ತುಂಬಾ ಅಭಿರುಚಿ ಆಯ್ತು. ಆಸ್ಟ್ರಾನಮಿ ಅಂದ್ರೆ ಈಗಲೂ ನನಗೆ ಇಷ್ಟ. ಅಷ್ಟೇ ಅಲ್ದನೆ ಆ ತೆರೆಗಳಿರತ್ತೆ ನೋಡಿ, ಹೇಗ್ ಬರತ್ತೆ ಹೋಗುತ್ತೆ ಅದು ವೇವ್ಸ್ ನೋಡಿ, ಅದನ್ನ ನೋಡಿ ಕೆಮಿಸ್ಟ್ರಿ ಕಲಿಸೋ ತುಂಬಾ ಉಪಯೋಗ ಆಗುತ್ತೆ. ಆ ವೇವ್ಸ್ ಇದೆ ನೋಡಿ ಹೇಗೆ, ಅದೇನಾಗತ್ತೆ ಕೇಳಿದ್ರೆ, ಈ ತೆರೆಗಳು ಬರತ್ತಲ್ವಾ, ಒಂದು ಸಣ್ಣ ತೆರೆ ಇರುತ್ತೆ, ಆದ್ರೆ ಇಲ್ಲೇ ಮತ್ತೊಂದು ದೊಡ್ಡ ತೆರೆ ಇರುತ್ತೆ. ಆ ಸಣ್ಣ ತೆರೆ ದೊಡ್ಡ ತೆರೆಯನ್ನ ಮುಟ್ಟಿದಾಗ ಅದು ಮತ್ತೆ ದೊಡ್ಡಾಗತ್ತೆ. ಅದಲ್ದೇನೆ ಈ ಬಂಡೆಗೆ ಬಡ್ದು ಮತ್ತೊಂದ್ ತೆರೆ ವಾಪಸ್ ಹೋಗತ್ತಲ್ವಾ, ವಾಪಸ್ ಹೋದಾಗ ಅಲ್ಲಿ ಬರೋ ತೆರೆಗೆ ಈ ವಾಪಸ್ ಹೋಗ ತೆರವು ಕ್ಯಾನ್ಸಲ್ ಆಗತ್ತೆ. ಅದನ್ನೇ ಬೈ ದ ವೇ ನಾವು ಪಾರ್ಟಿಕಲ್ ವೇವ್ಸ್ ಅಂತ ಹೇಳೋದು ಆಯ್ತಾ. ಅದೇ ನಮ್ದು ಎಲೆಕ್ಟ್ರಾನಿಕ್ ಯಾವ್ದು ಅಟಾಮಿಕ್ ಥಿಯರಿ ಸ್ಟಾರ್ಟ್ ಆಗಿದ್ದು ಅದೇ ತರನೇ. ಅದೇ ತರ ನನಗೆ ಆಸಕ್ತಿ ಆ ತರ ಇದ್ದದ್ರಿಂದ ನಾನು ಲೈಬ್ರರಿ ಒಳಗೆ ಓದ್ತಾ ಇದ್ದೆ. ಓದ್ತಾ ಇದ್ದಾಗ ಅಲ್ಲಿ ಆಲ್ಫ್ರೆಡ್ ಸ್ಟಾಕ್ ಅಂತ ಜರ್ಮನಿಯವರು ಸಿಲಿಕನ್ ಹೈಡ್ರೈಡ್ ಮತ್ತು ಬೋರಾನ್ ಹೈಡ್ರೈಡ್ ಅಂತ ಅವ್ರ ಪುಸ್ತಕ ಬರೆದಿದ್ರು. ಅದು ಏನು ಅಂತ ಹೇಳಿದ್ರೆ, ಮೆಗ್ನೀಷಿಯಂ ಸಿಲಿಸೈಡ್ ಅನ್ನ ಇದ್ರೊಳಗೆ ನೀರಿನಲ್ಲಿ ಹಾಕಿದಾಗ ಅದಕ್ಕೆ ದೊಡ್ಡ ಯೆಲೋ ಫ್ಲೇಮ್ ಬರುತ್ತೆ.
ಅದು ನನಗೆ ತುಂಬಾ ತುಂಬಾ ಹಿಡಿಸ್ಬಿಡ್ತು, ಇದ್ಯಾವ ತರ ಕಂಪೌಂಡ್ ಅಪ್ಪ. ಸೊ ನನಗೆ ಅವಾಗ ತುಂಬಾ ಅಭಿರುಚಿ ಅದ್ರ ಮೇಲೆ ಹುಟ್ಟು ಬಿಟ್ಟು, ನಾನು ಮಾಡಿದ್ರೆ ಇಂತ ಅಲ್ಪಸ್ಟಾಪ್ ಕೆಳಗೆ ರಿಸರ್ಚ್ ಮಾಡ್ಬೇಕು ಅಂತ ಆವಾಗ್ಲೇ ನನಗೆ ದೃಢ ನಿರ್ಧಾರ ಬಂತು. ನೋಡಿ, ಯಾವಾಗ್ಲೂ ಏನು ಇಲ್ದಿದ್ದಾಗ ಈ ತರ ವಿಚಾರ ಬರುತ್ತೆ, ಅದು ಛಲ ಅಲ್ವಾ, ನನಗೆ ಅದು ಮಾಡ್ಬೇಕು ಅಂತ. ಕೊನೆಗೆ ನಾನು ಕುಮಟಾಕ್ ಹೋದೆ, ಕುಮಟಾದಿಂದ ಇದು ಧಾರವಾಡಕ್ಕೆ ಹೋದಾಗ ಸ್ಟೂಡೆಂಟ್ ಒಬ್ರು ಇನ್ನೊಂದು ಪುಸ್ತಕ ಬರೆದ್ರು, ಒಂದ್ ಸ್ವಲ್ಪ ವರ್ಷ ಬಿಟ್ಟು. ಆ ಪುಸ್ತಕ ಓದ್ದಾಗ ಅದ್ರೊಳಗು ಸಿಲಿಕಾನ್ ಹೈಡ್ರೈಡ್ ಇತ್ತು, ಅದು ಹ್ಯಾರಿ ಎಮ್ಎಲ್ಎಸ್ ಅಂತ, ಅವ್ರು ಕೇಂಬ್ರಿಜ್. ನನಗೆ ಅದ್ರಾಗೆ ಏರ್ಮೇಲಿಂದ ಬರೀಲಿಕ್ಕೆ ಯಾವ ಕಂಪ್ಯೂಟರ್ ಎಲ್ಲ ಏನಿಲ್ವಲ್ಲ, ಏರ್ಮೇಲ್ದಲ್ಲಿ ಬರೆದು ಅವರಿಗೆ ಕೇಳ್ಬೇಕು ಅಂತ. ಏರ್ಮೇಲ್ ಬರೀಲಿಕ್ಕೆ ದುಡ್ಡು ಇಲ್ವಲ್ಲ ಏರ್ಮೇಲ್ ಲೆಟರ್ ತಗೊಳ್ಳಿಕ್ಕೆ, ಸೊ ಅದನ್ನ ಹೇಗೋ ಮಾಡಿ ಸಾಲ ಮಾಡಿ ಅಂತ ಒಂದು ಲೆಟರ್ ತಗೊಂಡು ಅವ್ರಿಗೆ ಬರೋದೆ. ಎಮ್ಎಲ್ಎಸ್ ಬರೆದಾಗ ಅವರು ನನ್ನ ಇದನ್ನೆಲ್ಲ ನೋಡಿ, ನಂದೆಲ್ಲ ಇದು ರೆಕಾರ್ಡ್ ನೋಡ್ಕೊಂಡು ಅವ್ರು ಹೇಳಿದ್ರು, ನಿನಗೆ ತುಂಬಾ ಇಂಟ್ರೆಸ್ಟ್ ಇದ್ದಂಗ್ ಕಾಣುತ್ತೆ, ಅಷ್ಟೇ ಅಲ್ಲದೆ ನಿನ್ನ ರೆಕಾರ್ಡ್ ತುಂಬಾ ಚೆನ್ನಾಗಿದೆ, ನಿನ್ನ ನಿಜವಾಗ್ಲೂ ನಾವು ಕರ್ಸ್ಕೋಬೇಕು ಇಲ್ಲಿ. ಈಗ ನಿನಗೆ ಅಡ್ಮಿಷನ್ ಸಿಗತ್ತೆ ಅಂತ ತಿಳ್ಕೊಳ್ಳೋಣ, ನಿಂಗೆ ಸಿಕ್ಕೆ ಸಿಗತ್ತೆ, ಆದ್ರೆ ದುಡ್ಡಿಗೆ ಮಾಡ್ತೀಯ ನೀನು, ನಿನ್ನ ಅಪ್ಪನ ಫ್ಯಾಮಿಲಿ ಇನ್ಕಮ್ ಎಷ್ಟು ಅಂತ ಹೇಳಿ ನಂಗೆ ಬರೆದ್ರು ಅವರು. ಅದಕ್ಕೆ ನಾವು ಉತ್ತರ ಹಾಕಿದೆ ಏನಂತ ಹೇಳಿದ್ರೆ, ನಮ್ದು ಜೀರೋ ಇನ್ಕಮ್ ಅಂತ ಹೇಳಿದಾಗ ಅವ್ರಿಗೆ ಮತ್ತೆ ಇಂಟ್ರೆಸ್ಟ್ ಆಗ್ಬಿಡ್ತು. ಅವ್ರ ಇಂಟ್ರೆಸ್ಟ್ ಹಾಕೊಂಡು ಅವ್ರು ಏನ್ ಮಾಡಿದಕ್ಕೆ ಹೇಳಿದ್ರೆ, ಎಬ್ಸ್ವರ್ತಿಗೆ ಕಳಿಸ್ಕೊಟ್ಟು ಫ್ರೆಂಡ್ಶಿಪ್ ಕೊಡೋದು ಬರೀ ಸ್ಕಾಟಿಷ್ ಮಂದಿ ಮಾತ್ರ, ಆದ್ರೆ ನಾನು ನಿನಗೂ ಕೊಡ್ಸ್ಲಿಕ್ಕೆ ನಾನು ತಯಾರು ಮಾಡ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಾದ ನಂತರ ಅವ್ರ ಒಂದ್ ಲೆಟರ್ ಬಂತಲ್ಲ, ಅದಾದ ನಂತರ ಆರು ತಿಂಗಳ ನಂತರ ನಂಗೆ ಒಂದು ಲೆಟರ್ ಬಂತು, ಇಲ್ಲಿ ಯೂನಿವರ್ಸಿಟಿ ಎಡಿನ್ಬರದಿಂದ ಯು ಹ್ ಬೀನ್ ಅವಾರ್ಡೆಡ್ ಸ್ಟೂಡೆಂಟ್ಶಿಪ್ ಆಫ್ ಎಡಿನ್ಬರ ಯೂನಿವರ್ಸಿಟಿ ಅಂತ ನಂಗೆ ಒಂದು ಲೆಟರ್ ಬಂತು. ಆ ಲೆಟರ್ ಬಂತಲ್ಲ ಅಲ್ಲಿ ಯೂನಿವರ್ಸಿಟಿಯಿಂದ, ಆರು ತುಂಬಾ ಸಮಾಧಾನ ಆಗಿ ನಾನು ಅದು ಮತ್ತೆ ತುಂಬಾ ಅವಾಗ ಧಾರವಾಡದಲ್ಲಿದ್ದೆ ನೋಡಿ, ಬರೀ ನನಗೆ ಇದು ಬರ್ತಾ ಇತ್ತು ಸಿ ಎಸ್ ಐ ಎರ್ ಫೆಲೋಶಿಪ್, ಅದು ಇದ್ದಲ್ಲೇ ಹೇಗೋ ಮಾಡಿ ನಾನು ಮೆಡ್ರಾಸಿಗೆ ಹೋಗಿ ಅಲ್ಲಿ ಹಾಸ್ಪಿಟಲ್ ಮಾಡ್ಕೊಂಡು ಅದಾದ ನಂತರ ವೀಸಾಕ್ಕೆ ಅಂತ ನಾನು ಬ್ರಿಟಿಷ್ ಕಾನ್ಸುಲೇಟ್ ಇದಕ್ಕೆ ಹೋದೆ. ಅಲ್ಲಿ ವೀಸಾ ಅಲ್ಲ, ಅವಾಗ ಎಂಟ್ರಿ ಸರ್ಟಿಫಿಕೇಟ್ ಅಂತ. ಆಗ ವೀಸಾ ಆಫೀಸರ್ ಅಲ್ಲಿ ಅವ್ರೇನ್ ಹೇಳಿದ್ರು ಅಂದ್ರೆ, ನಿನಗೆ ಸ್ಟೂಡೆಂಟ್ಶಿಪ್ ತುಂಬಾ ಕಷ್ಟ ಅದು ಸಿಕ್ಕಿದೆ, ಆದ್ರೆ ಅಡ್ಮಿಷನ್ ಲೆಟರ್ ಎಲ್ಲಿ ಅಂತ ಕೇಳಿದ್ರು. ಅದು ಏನಾಗಿದೆ ಕೇಳಿದ್ರೆ, ಅಡ್ಮಿಷನ್ ಲೆಟರ್ ನಾನು ಕಳ್ಸ್ಕೊಟ್ಟಿದ್ದಾರೆ ಮೊದ್ಲೆ, ಆದ್ರೆ ಅಲ್ಲಿ ಪೋಸ್ಟರ್ ಸ್ಟ್ರೈಕ್ ಇತ್ತು, ಹೀಗಾಗಿ ಆ ಅಡ್ಮಿಷನ್ ಲೆಟರ್ ತೊಗೋಗ್ಬಿಟ್ಟಿದೆ. ಅದು ನಾನು ಎಡಿನ್ಬರಕ್ ಹೋದ ನಂತರ ಅವನ್ ಎರಡು ತಿಂಗಳ ನಂತರ ಮನೆ ಬಂದ್ಬಿಟ್ಟಿತ್ತಂತೆ. ನೋಡಿ, ಈ ತರ ಆಗಿನ ಕಾಲದ ಸ್ಟ್ರೈಕ್ ಅಂತ ಹೇಳಿದ್ರೆ ಈ ತರ ಪೋಸ್ಟರ್ ಸ್ಟ್ರೈಕ್ ಅದು. ಎನಿವೆ, ನಾನು ಸಿಕ್ತಲ್ಲ ಆವಾಗ ಹೋದೆ ಎಲ್ಲಿಗೆ, ಎಡಿನ್ಬರಕ್ಕೆ 1971 ಅಕ್ಟೋಬರ್ ಅಲ್ಲಿ ನಾನು ಎಡಿನ್ಬರಕ್ಕೆ ಜಾಯ್ನ್ ಆದೆ. ಮನೆ ಪರಿಸ್ಥಿತಿ ತುಂಬಾ ಕಷ್ಟ ಆಯ್ತು, ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ದುಡ್ಡು ನಂದೇ ಬರ್ತಾ ಇತ್ತು, ಯಾವ್ದು ಇದ್ರದ್ದು ಯಾವ್ದು ಅಂತ ಹೇಳಿ ಸಿ ಎಸ್ ಬರುವಾಗ ನಾನು ನನಗೆ ಕೊಡ್ತಾರಲ್ವಾ ಎಷ್ಟು, ನೀವು ಯು ಕ್ಯಾನ್ ಕ್ಯಾರಿ ದಿಸ್ ಮಚ್ ಕ್ಯಾಶ್ ಅಂತ ಹೇಳಿ, ಅದಕ್ಕೆ ನಾನು ಬ್ಯಾಂಕಿಂಗ್ ಸಾಲ ಮಾಡಿ ಆಫೇರ್ ಎಲ್ಲ ಮಾಡ್ಕೊಂಡೆ. ಅದಾದ ನಂತರ ನಮ್ಮ ತಂಗಿಯರ ಕೈಯಲ್ಲಿ ಒಂದ್ ನಾಲ್ಕು ಹಣ ಇಡ್ಲಿ ಸರ್ ನನ್ ಇಳಿಕಿಲ್ಲ ಆಗಿತ್ತು, ನಂಗೆ ತುಂಬಾ ಬೇಜಾರಾಯ್ತು ಅವಾಗ, ಏನು ಕೊಡುವಂಗಿಲ್ಲ. ಆದ್ರೆ ನಾನು ಎಡಿನ್ಬರಕ್ ಹೋದ ನಂತರ ಫಸ್ಟ್ ನನಗೆ ಒಂದು ಕ್ವಾರ್ಟರ್ದು ಒನ್ ಥರ್ಡ್ ಅದ್ರ ಸ್ಟಾಟನ್ ಕೊಟ್ಟಾಗ ಮೊದಲು ನಾನು ಮಾಡಿದ್ ಮನೆ ದುಡ್ಡು ಕಳಿಸಿ, ನನ್ನ ಲೆಕ್ಕ ನೋಡಿಲ್ಲ ನಾನು ಏನ್ ಕಷ್ಟ ಖರ್ಚಾಗತ್ತೆ ಏನಿಲ್ಲ ಅಂತ. ಆಗ ಫಸ್ಟ್ ನಾನು ಹೋದಾಗ ಎಬ್ಸೋರ್ ತಮ್ಮ ಮನೇಲೆ ಉಳಿಸ್ಕೊಂಡ್ರು. ಅದಾದ ನಂತರ ಅಪಾರ್ಟ್ಮೆಂಟ್ ಒಂದ್ ಕಡೆ ಸಿಕ್ತು, ಲ್ಯಾಂಡ್ ಲೇಡಿ ಜೊತೆ ಅಂತೂ ನಾನು ಕೆದ್ದನೆಲ್ಲ ನೋಡಿಲ್ಲ ಎಷ್ಟು ಖರ್ಚಾಗತ್ತೆ ಅಂತೇಳಿ, ಅಂತೂ ಮನೆಗೆ ಪಾಪ ಅಂತೇಳಿ ಕಳ್ಸ್ಬಿಟ್ಟೆ. ಹಾಗಾಗಿ ನೋಡಿ, ಎಷ್ಟಂದ್ರು ನಮ್ಮ ಜನ ಅಥ ಅಷ್ಟೇ ಅಲ್ದನೆ ನಮ್ಮ ತಾಯಿ ನಮಗ್ ಕಲ್ಸಿತ್ತು, ನಮ್ಮಪ್ಪ ನಮ್ಮ ಅಪ್ಪನ ಛಲ ಇದೆ ನೋಡಿ, ಅದು ನಮಗೆ ಬಂದಿತ್ತು. ನಮ್ಮ ಅಪ್ಪ ತುಂಬಾ ಛಲ, ನಮ್ಮ ತಾಯಿ ಪ್ರೀತಿ ನನಗೆ ಜನರ ಮೇಲೆ ಓಕೆ ಯಾವಾಗ್ಲೂ ಕನಿಕರ ಬರೋದು ನಮ್ಮ ತಾಯಿಯಿಂದ ಬಂದಿತ್ತು ಅದು. ಸೊ ಇದು ನನ್ನ ಕತೆ, ಬಾಲ್ಯದ ಕತೆ. ಡಾಕ್ಟರ್ ನಾರಾಯಣ್ ಹೊಸ್ಮನೆ ಅವರು ಗೋಕರ್ಣದ ಭದ್ರಕಾಳಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿಯನ್ನು ಮುಗಿಸಿ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಚಿನ್ನದ ಪದಕ ಸಹಿತ ಎಂಎಸ್ಸಿಯನ್ನು ಮುಗಿಸುತ್ತಾರೆ. ಹೀಗೆ ಸ್ಕಾಟ್ಲೆಂಡಿನ ವಿಶೇಷ ವಿದ್ಯಾರ್ಥಿ ವೇತನವನ್ನು ಪಡೆಯುವ ಮೂಲಕ ಡಾಕ್ಟರೇಟ್ ಅನ್ನು ಕೂಡ ಪೂರೈಸುತ್ತಾರೆ. ಎಡಿನ್ಬರ್ಗ್ ವಿಶ್ವವಿದ್ಯಾನಿಲಯದಿಂದ ವಿದ್ಯಾರ್ಥಿ ವೇತನ ಪಡೆದ ಏಕಮೇವ ವಿದೇಶಿ ವಿದ್ಯಾರ್ಥಿ ಇವರು. ಅಲ್ಲಿಂದ ಮುಂದೆ ಅಮೆರಿಕಕ್ಕೆ ಹೋಗಿ ಅಲ್ಲಿ ಸಂಶೋಧಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಬೋರಾನ್ ಕೆಮಿಸ್ಟ್ರಿ, ಹೌದು, ಅಲೋಹ ರಸಾಯನ ಶಾಸ್ತ್ರ ಅಮೆರಿಕದಲ್ಲಿ ಸ್ಥಾಪಿಸಿದ ಕೀರ್ತಿ ಕೂಡ ಡಾಕ್ಟರ್ ನಾರಾಯಣ್ ಹೊಸ್ಮನೆ ಅವರದಾಗಿದೆ. 70ರ ದಶಕದಲ್ಲಿ ಅಮೆರಿಕಕ್ಕೆ ಬಂದು ಮೊದಲ ಬಾರಿಗೆ ಅಲ್ಲಿ ಪ್ರಾರಂಭಿಸಿದ ಬೋರಾನ್ ವಿಜ್ಞಾನದ ಸಂಶೋಧನೆ ಕಳೆದ 4 ದಶಕಗಳಲ್ಲಿ ವಿಶ್ವದ ಗರಿಷ್ಠ ಗೌರವಕ್ಕೆ ಕೂಡ ಪಾತ್ರವಾಗಿದೆ.
ಅದಕ್ಕಾಗಿ ಜರ್ನಲ್ ಆಫ್ ಆರ್ಗನೋ ಕೆಮಿಸ್ಟ್ರಿ ವಿಶೇಷ ಸಂಚಿಕೆಯನ್ನ ಹೊರತಂದು ಡಾಕ್ಟರ್ ಹೊಸ್ಮನೆ ಅವರಿಗೆ ಜಾಗತಿಕ ಗೌರವವನ್ನು ಕೂಡ ಸಲ್ಲಿಸಲಾಗಿದೆ. ಬಾಲ್ಯದಲ್ಲಿಯೇ ಬಡತನ, ಕಠಿಣ ಪರಿಶ್ರಮ ಹಾಗೂ ನಿರಂತರ ಅಭ್ಯಾಸವನ್ನ ಮೈಗೂಡಿಸಿಕೊಂಡಂತಹ ನಾರಾಯಣ್ ಹೊಸ್ಮನೆ ಅವರು ಭದ್ರಕಾಳಿ ಹೈಸ್ಕೂಲ್ನಲ್ಲಿ ರಾತ್ರಿ 8 ತನಕ ಓದ್ತಾ ಇರ್ತಿದ್ರಂತೆ. ಅವರ ಅಮ್ಮ ರಾತ್ರಿ ಬೇರೆಯವರ ಮನೆಗೆ ಕೆಲಸಕ್ಕೆ ಹೋಗಿ ತರುತ್ತಿದ್ದ ಅನ್ನ ಸಾಂಬಾರ್ ಅವರಿಗೆ ಮೃಷ್ಟಾನ್ನ ಭೋಜನ. ಇಂಥ ಪರಿಸ್ಥಿತಿಯಲ್ಲಿ ಬೆಳೆದ ನಾರಾಯಣ್ ಹೊಸ್ಮನೆ ಅವರು ಇಂದು ಜಗತ್ತಿನ ಮಹಾನ್ ವಿಜ್ಞಾನಿಗಳಲ್ಲಿ ಒಬ್ರು. ಪುಸ್ತಕ, ಪೆನ್ಸಿಲ್ ಕೊಳ್ಳಲು ಹಣವಿಲ್ಲದ ಕಾರಣ ನೆಲದ ಮೇಲೆ 4-5 ಬಾರಿ ಬರೆದು ಅದನ್ನ ನೆನಪಿಟ್ಟುಕೊಳ್ಳುವ ಕಲೆಯನ್ನ ಚಿಕ್ಕಂದಿನಲ್ಲಿ ಕರಗತ ಮಾಡಿಕೊಂಡವರು. ಅಮ್ಮನ ಪ್ರೀತಿ, ಅಪ್ಪನ ಛಲ ಈ ಮಟ್ಟಕ್ಕೆ ತಲುಪಲು ಸಾಧ್ಯವಾಯಿತು ಅಂತ ಹೇಳ್ತಾರೆ ನಾರಾಯಣ್ ಹೊಸ್ಮನೆ. ಗೋಕರ್ಣದಲ್ಲಿ ಅವಾಗಿದ್ದಾಗ ಈ ಪಾಟಿ ಮತ್ತು ಕಡ್ಡಿ ಅಂತ ಅಂದ್ರೆ ಸ್ಲೇಟು ಮತ್ತೆ ಚಾಕು ಅದಷ್ಟೇ. ಹಾಗಿದ್ದಾಗ ಏನಾಗತ್ತೆ ಕೇಳಿದ್ರೆ 5 ಟೀಚರ್ಸ್ ಇದ್ದಾರೆ, ಅವರು ಹೋಮ್ವರ್ಕ್ ಕೊಡ್ತಾರೆ ಅಲ್ವಾ. ಹೋಮ್ವರ್ಕ್ ಕೊಟ್ಟಾಗ ಅದನ್ನ ಬರೀ ಪಾಟಿ ಮೇಲಷ್ಟೇ ಬರೆಯಿರುತ್ತೆ, ಯಾಕಂದ್ರೆ ಪೇಪರ್ ಪೆನ್ಸಿಲ್ ಇದ್ದದ್ದು ಇರಲ್ಲ, ಸ್ಟಕ್ನೂ ಇಲ್ಲ. ಪಾಪ ಆ ಕಾಲದಲ್ಲಿ ಪುಸ್ತಕನಾರು ಇದ್ರೂ ಆಗ್ತಿತ್ತು, ಅದಕ್ಕೆ ಕ್ಲಾಸಿಗೆ ತಪ್ಪದೆ ಹೋಗ್ಲೇಬೇಕು, ಯಾಕೆ ಕೇಳಿದ್ರೆ ಪುಸ್ತಕ ಇಲ್ದಿದ್ರಿಂದ ಅವ್ರು ಹೇಳ್ತೀನಿ ಪಾಠ ಕಲಿಬೇಕಲ್ವಾ. ಸೊ ಅವರು ನಮ್ಗೆ ಹೋಮ್ವರ್ಕ್ ಅಂತ ಕೊಟ್ಟಾಗ ಎಲ್ಲರೂ ಬರ್ಕೊಂಡ್ರೆ ನಾನು ಪಾಟಿಯೊಳಗೆ ಬರ್ಕೊಂಡು ಅವ್ರು ಏನ್ ಬರೀತಾರೆ ನೋಡಿ ಬೋರ್ಡ್ ಮೇಲೆ ಅದನ್ನ ಪಾಟಿ ಮೇಲೆ ಬರ್ಕೊಂಡು ಯಾಕಿನ ಅರ್ಥ ಮಾಡ್ಕೊಂಡು ಪಾಟಿ ಮೇಲೆ ಬರೋದು ಕಡೆ ಅಳಿಸ್ಬಿಡೋದು. ಅದಾದ್ರೆ ಇನ್ನೊಂದು ಕ್ಲಾಸ್ ಅದೇ ತರ ಮಾಡಿ ಅಳಿಸೋದು. 5 ಕ್ಲಾಸ್ ಎಲ್ಲ ಮುಗಿದ ನಂತರ ಆನಂತರ ಎಲ್ಲರೂ ಮಕ್ಕಳು ಮನೆಗೆ ಹೋಗ್ತಾ ಇದ್ರು, ಯಾಕಂದ್ರೆ ಅಲ್ಲಿ ತಿಂಡಿ ಮತ್ತೆ ಕಷಾಯ ಎಲ್ಲ ಮಾಡ್ತಾ ಇದ್ರು, ಮತ್ತೆ ಆಡ್ಲಿಕ್ಕೆ ಹೋಗ್ತಾ ಇದ್ರು. ನನಗೆ ಆ ಟೈಮಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಯಾಕೆ ಕೇಳಿದ್ರೆ ಎಲ್ಲ ಬರೆದು ಹೋಮ್ವರ್ಕ್ ಮಾಡಿ ಅದನ್ನ ಗ್ರೇಡ್ ಮಾಡಿಕೊಂಡು ನಂದ ಎಲ್ಲ ಇದನ್ನ ನಾನು ಮಾಡಿದ ನಂತರ ಅವ್ರ ಪಾಪ ಮನೆ ಹೋಗ್ತಿದ್ರು. ಯಾಕಂದ್ರೆ ನಾನು ಮನೆಗೆ ಹೋದ್ರು ಮನೆಯಲ್ಲಿ ಊಟ ಬರೋದಿಲ್ವಲ್ಲ ಅಲ್ಲಿ 8 ತನಕ, ಹೀಗಾಗಿ ನಾನು ಸಾವಕಾಶ ಹೋಗ್ತಿದ್ದೆ ಅಲ್ಲಿ ಮುಗಿಸ್ಕೊಂಡು 6:30 ಹತ್ರ ಮನೆಗೆ ಹೊರಟಾಗ ಅಲ್ಲೇ ಲೈಬ್ರರಿ ಇತ್ತು ಕರ್ನಾಟಕ ಸಂಘ ಅಂತ, ಅಲ್ಲಿ ಹೋಗ್ತಿದ್ದೆ. ಅಲ್ಲಿ ಕೂತ್ಕೊಂಡು ಎಲ್ಲ ಓದೋದು, ಅದೆಲ್ಲ ಆದ ಕಡೆ ಮನೆಗೆ ಊಟ ಮಾಡ್ಕೊಳ್ಳೋದು, ನನ್ನ ತಮ್ಮ ಮಾಡ್ಕೊಳ್ಳೋದು. ಈ ತರ ಇತ್ತು. ನಾವು ಯಾವಾಗ್ಲೂ ದೃಢ ನಿರ್ಧಾರ ತಕೊಂಡು ಆಯ್ತಾ, ಮತ್ತೆ ನಮ್ಮ ಮನಸ್ಸಿಗೆ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಎಲ್ಲ ಎಕ್ಸ್ಕ್ಯೂಸ್ ಕೊಟ್ಕೊಂಡು ನಾವು ಏನು ಮಾಡ್ದೇನೆ ಸುಮ್ಮನೆ ಕೂತ್ಕೊಂಡ್ರೆ ನಾವು ಮುಂದೆ ಮೇಲೆ ಬರಲ್ಲ. ಹೀಗಾಗಿ ನಾವು ಛಲ ಇಟ್ಕೋಬೇಕು, ಯಾವುದೇ ಇದ್ರೂ ಛಲ ಇಟ್ಕೋಬೇಕು. ಸೊ ನನ್ನ ಸಾಧನೆ ಏನು ಅಂತ ಹೇಳಿದ್ರೆ, ಈ ಮಕ್ಳಿಗೆ ಏನ್ ನಾನು ಕಲಿಸ್ತಾ ಇದ್ನಲ್ವ, ನಾನ್ ಏನ್ ಮಾಡಿದ್ದೀನಿ ಅದನ್ನ ನಮ್ಮ ಕಾಲೇಜಿನಲ್ಲಿ ಯೂನಿವರ್ಸಿಟಿ ಒಳಗೆ ನಮ್ಮ ಸ್ಟೂಡೆಂಟ್ಸಿಗೆ ಅವರಿಗೆ ಪಾಠ ಹೇಳುವಾಗ ನಾನು ಬರೇ ಪಾಠ ಅವ್ರಿಗೆ ಹೇಳೋದಿಲ್ಲ, ಅವ್ರು ಬರೇ ನನ್ನಿಂದ ಕಲಿಯೋದಿಲ್ಲ, ಆದ್ರೆ ಅವರಿಂದ ನಾನು ಕಲಿತೀನಿ. ಯಾಕೆ ಕೇಳಿದ್ರೆ ಹೊಸ ಜನ ಬರ್ತಾರೆ ನೋಡಿ, ಈಗ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಅಂತ ಪ್ರತಿ ಬಾರಿ ಹೊಸ ಹೊಸ ಪೀಳಿಗೆ ಬಂದಾಗ ಆಗ ನನ್ಗೆ ಹೊಸದಾಗಿ ಕಲಿಬೇಕಾಗತ್ತೆ. ಈ ಜನರಿಗೆ ಯಾವ ತರ ಹೇಳಬೇಕು, ಕತೆ ಹೇಳಬೇಕು. ಸೊ ಹೀಗಾಗಿ ನೋಡಿ, ಯಾವಾಗ್ಲೂ ನಾವು ಸ್ಟ್ರಾಂಗ್ ಆಗಿ ನಂದಿರೋದು ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಮಾಡ್ತಾ ಇರುವಾಗ ನಂದು ಬೋರಾನ್ ಕೆಮಿಸ್ಟ್ರಿ ಒಳಗೆ ತುಂಬಾ ಇದು ಪಬ್ಲಿಕೇಶನ್ ಎಲ್ಲ ಮಾಡಿ ಜನರಿಗೆಲ್ಲ ಗೊತ್ತಿತ್ತು ನಾನು ಬೋರಾನ್ ಕೆಮಿಸ್ಟ್ರಿ ಒಳಗೆ ಎಕ್ಸ್ಪರ್ಟ್ ಅಂತ. ಹಾಗಿದ್ದಾಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅವ್ರದ್ದು ಈ ಕ್ಯಾನ್ಸರ್, ಓಕೆ, ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂತ ಹೇಳಿದಾಗ BNCT ಬೋರಾನ್ ನ್ಯೂಟ್ರಾನ್ ಕ್ಯಾಪ್ಚರ್ ಥೆರಪಿ ಅಂತ ಸ್ಪೆಷಲ್. ಅದಕ್ಕೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ದಿ ಪ್ಯಾನಲ್ ಇರುತ್ತಲ್ವಾ ಪ್ರಪೋಸಲ್ ರಿಕ್ವೆಸ್ಟ್ ಮಾಡಿದ್ರು. ಪ್ರಪೋಸಲ್ ರಿಕ್ವೆಸ್ಟ್ ಮಾಡಿದಾಗ ಒಂದ್ 20-30 ಪ್ರಪೋಸಲ್ ಬರುತ್ತೆ ಬಂದ, ಅಥವಾ 40-50 ಬರುತ್ತೆ. ಬಂದಾಗ ಅಲ್ಲಿ ಪ್ಯಾನಲ್ ಬೇಕು. ಪ್ಯಾನಲ್ ದಲ್ಲಿ ಡಾಕ್ಟರ್ಸ್ ಇರ್ತಾರೆ, ಸರ್ಜನ್ಸ್ ಇರ್ತಾರೆ, ಅದ್ರ ಜೊತೆಗೆ ಯಾಕಂದ್ರೆ ಇದು ಕ್ಯಾನ್ಸರ್ ಅಲ್ವಾ, ಜೊತೆಗೆ ಕೆಮಿಸ್ಟ್ರಿ ಪೀಪಲ್ ಬೇಕಲ್ವಾ, ಯಾಕಂದ್ರೆ ಅದ್ರೊಳಗೆ ಕೆಮಿಸ್ಟ್ರಿ ಪಾರ್ಟ್ ನ ಇದು ಇವ್ಯಾಲ್ಯುವೇಟ್ ಮಾಡ್ಲಿಕ್ಕೆ. ಹಾಗಿದ್ದಾಗ ನನ್ನನ್ನು ಪಿಕ್ ಮಾಡಿದಾಗ ಆಸ್ ಎ ಒನ್ ಆಫ್ ದಿ ಪ್ಯಾನಲ್ ಮೆಂಬರ್ ಅಂತ ನಾನು ವಾಷಿಂಗ್ಟನ್ DCಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಪ್ಯಾನಲ್ ಹೋದೆ. ಅಲ್ಲಿ ಬಿಲ್ ಸ್ವೀಟ್ ಅಂತ ಫಸ್ಟ್ ಬೋರಾನ್ ನ್ಯೂಟ್ರಾನ್ ಕ್ಯಾಪ್ಚರ್ ಥೆರಪಿ ಇದು ಹ್ಯೂಮನ್ ಒಳಗೆ ಇದು ಸ್ಟಾರ್ಟ್ ಮಾಡಿದ್ರು. ಅವರು ಅವರು ಇದ್ರು ಅಲ್ಲಿ ಎದುರಿಗೆ, ಅವರೆಲ್ಲರೂ ಯು ಆರ್ ದ ಬೋರಾನ್ ಎಕ್ಸ್ಪರ್ಟ್, ಕಾಲ್ ಮಿ ಅಂತ ಹಿಂಗ್ ಹೇಳಿದಾಗ ಆ ಪ್ರಪೋಸಲ್ ಓದ್ತಾ ಬಂದಲ್ಲ, ಓದ್ತಾ ಬಂದಾಗ ನನಗೆ ಗೊತ್ತಾಯ್ತು ಇದು ಈ ಕ್ಯಾನ್ಸರ್ ದಲ್ಲಿ ಮಾಡ್ತಾ ಇದಾರೆ. ಆದ್ರೆ ಇದನ್ನ ದಿಸ್ ಕುಡ್ ಬಿ ಡನ್ ಬೆಟರ್, ಯಾಕಂದ್ರೆ ಉಳಿದೆಲ್ಲ ಪ್ರಪೋಸಲ್ ಹೋದಾಗ ನೋಡಿ, ಯಾವಾಗ ನಾವು ಓದಿದಾಗ ಅದರಿಂದ ನಮಗೆ ಜ್ಞಾನ ಬರುತ್ತೆ. ನಾನು ಉಳಿದ ಜನರ ಪ್ರಪೋಸಲ್ ಅನ್ನು ನೋಡಿ ಅವರಿಗೆಲ್ಲ ಗ್ರ್ಯಾಂಟ್ ಅಪ್ರೂವ್ ಎಲ್ಲ ಮಾಡುವಾಗ ನಾನೇ ಯಾಕೆ ಬರೆಯಬಾರದು ಅಂತ ನಾನು ಎಲ್ಲಿ ಸದನ್ ಮೆಥಡಿಸ್ ಯೂನಿವರ್ಸಿಟಿ ಇದ್ದಾಗಲೆ ಇಂಟ್ರೆಸ್ಟ್ ಬಂತು. ಇಂಟ್ರೆಸ್ಟ್ ಬಂದ ನಂತರ ಆ ನಂತರ ನಾನು ವರ್ಕಿಗೆ ಶುರು ಮಾಡಿದೆ. ಆದ್ರೆ ನನಗೇನಾಗಿದೆ ಕೇಳಿದ್ರೆ, ಫರ್ಮಿ ಲ್ಯಾಬ್ ಇದೆಯಲ್ಲ ಶಿಕಾಗೋದಲ್ಲಿ, ಅಲ್ಲಿ ಎಕ್ಸೆಲರೇಟರ್ ಇದೆ. ಆ ರಿಸರ್ಚ್ ನಾನು ಏನ್ ಮಾಡ್ತೀನಿ, ಅದಕ್ಕೆ ಎಕ್ಸೆಲರೇಟರ್ ಇಂದ ಇದು ನ್ಯೂಟ್ರಾನು
ಅದು ಜನರೇಟ್ ಮಾಡ್ಲಿಕ್ಕೆ ನ್ಯೂಕ್ಲಿಯರ್ ಎಕ್ಸಲರೇಟರ್ ಬೇಕು. ಅದಕ್ಕೆ ಬೇರೆ ಎಲ್ಲೂ ಇಲ್ವಲ್ಲ, ಇಲ್ಲಿ ರಿಯಾಕ್ಟರ್ ಅಂತ ಹೇಳಿದ್ರೆ ದೊಡ್ಡದಿರುತ್ತೆ ಅದು, ಎಲ್ಲಿ ಬ್ರೂಕ್ ಹೇವನ್ ನ್ಯಾಷನಲ್ ಲ್ಯಾಬ್ ಮತ್ತೆ